ಪ್ರವಾಹ ಮತ್ತು ಅತಿವೃಷ್ಟಿಯ ಕುರಿತು ರೈತರ ಜೊತೆ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ನಡೆಸಿದ ಸಭೆಯಲ್ಲಿ ಅಸಮಾಧಾನಗೊಂಡ ರೈತರು ಆಕ್ರೋಶಗೊಂಡು ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದರು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ರೈತರ ಜೊತೆ ನಡೆಸಿದ ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸಚಿವರ ಸಂಪರ್ಕ ಉತ್ತರವನ್ನು ನೀಡದೆ ಸಭೆಗೆ ಅವಮಾನ ಮಾಡಿದ್ದಾರೆ ಎಂದು ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬಳಿಕ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ರೈತರು ಸರಿಯಾದ ನಿರ್ಧಾರ ಹೇಳಿ ಹೋಗಬೇಕೆಂದು ಕಾರಿನ ಕೆಳಗೆ ಮಲಗಿ ಪ್ರತಿಭಟಿಸಲು ಮುಂದಾದ್ರು. ತಕ್ಷಣ ಪೊಲೀಸರು ರೈತರನ್ನು ಎತ್ತಿ ಹಾಕಿದ್ರು. ಇದರಿಂದ ಆಕ್ರೋಶಗೊಂಡ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕುಳಿತು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರ ಮುಖಂಡ ಸಿದ್ದನಗೌಡ ಮುದ್ಗಿ, ಉಸ್ತುವಾರಿ ಸಚಿವ ಸಿದ್ದನಗೌಡ ಮುದ್ಗಿ ವಾಗ್ದಾಳಿ ನಡೆಸಿ ಉಸ್ತುವಾರಿ ಸಚಿವರು ತಮ್ಮ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಈ ಸರ್ಕಾರ ಹೀನ ರಾಜಕೀಯ ಮಾಡಲು ಮುಂದಾಗಿದೆ. ಸಮಸ್ಯೆ ಪರಿಹರಿಸಲಾಗದಿದ್ರೆ ಅಧಿಕಾರ ಬಿಟ್ಟು ಮನೆಗೆ ತೆರಳಿ ಎಂದು ಜನಪ್ರತಿನಿಧಿಗಳ ವಿರುದ್ಧ ಗುಡುಕಿದ್ರು. ಎಲ್ಲಾ ಸಂಘಟನೆ ಪರವಾಗಿ, ಜನರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಇವತ್ತು ನಾವು ಹೋರಾಟ ಮಾಡಕ್ ಬಂದು ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ ಇವತ್ತು ನಾವು ಏನು ಇವತ್ತು ಪರಿಹಾರ ಕೊಟ್ಟಂತ ಇವತ್ತು 10,000 ರೂಪಾಯಿ ಇದೆ ಆಯಾ ಗ್ರಾಮಕ್ಕೆ ಹೋಗಿ ತಲುಪ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಮನೆ ಮಠ ಕಳ್ಕೊಂಡಂತ ಬೀದಿಗೆ ಬಂದಂತ ಮಹಿಳೆಯರು ರಣ್ಣು ಮುಂಡೇರಿದ್ದಾರೆ, ಮನೆ ಗಂಡ್ರಿ ಮಕ್ಕಳಿಲ್ಲ ಅಂತವ್ರಿಗೆ ಸಂಪೂರ್ಣ ಮನೆ ಬಿದ್ದರೂ ಸಹ 10% ಮಾಡಿದ್ದಾರೆ. ಒಂದು ಗ್ವಾಡಿ ಬಿದ್ದ ಅವರಿಗೆ 90% ಮಾಡಿದ್ದಾರೆ. ಅಂತದಕ್ಕ ಈ ಜಿಲ್ಲಾಧಿಕಾರಿ ಅವರು ಕಟ್ಟಿಟ್ಟು ಕ್ರಮ ತಗೊಂಡಿಲ್ಲ, ತಾಲೂಕು ಅಧಿಕಾರಿಗೆ ಹೇಳಿಲ್ಲ. ದಯವಿಟ್ಟು ಇದನ್ನೆಲ್ಲ ತತ್ಕ್ಷಣ ಮಾಡದೇವಾದ್ರೆ ಮತ್ತೆ ಬರುವ ದಿನದಲ್ಲಿ ಉಗ್ರ ಹೋರಾಟ ಹಾಕಬೇಕಂತ ಹೇಳಿ ಇವತ್ತ ಜಿಲ್ಲಾ ಕಚೇರಿ ಹಾಗೂ ಜಿಲ್ಲಾಧಿಕಾರಿಗೆ ಎಚ್ಚರ ಕೊಡಕ್ಕೆ ವ್ಯವಸ್ಥೆ ಮಾಡ್ತು. ನಾಚಿಕೊಳ್ಳಕ ಉಸ್ತುವಾರಿ ಮಂತ್ರಿ ಒಬ್ಬ ಉತ್ತರ ಕನ್ನಡ ಮಂತ್ರಿ ಅಸಹ್ಯ ಆಗ್ತಾರೆ ಎಲ್ಲರಿಗೂ. ಜಗದೀಶ್ ಶೆಟ್ಟರ್ ನಾವು ಉಸ್ತುವಾರಿ ಮಂತ್ರಿ ಅಲ್ಲ ಒಬ್ಬ ಧಾರವಾಡ ಜಿಲ್ಲೆ ಉತ್ತರ ಕನ್ನಡದ ಪ್ರಮುಖ ನಾಯಕ ಇವತ್ತು ಅವ್ರು ಇವತ್ತು ಸಗೋಗ ನಿರ್ಣಯ ಕೊಡ ಹೋಗ್ತಾರಪ್ಪ ಅಂತಂದ್ರೆ ಇದು ಬಹಳ ಬಂಡಸ್ತಾರೆ. ಇವತ್ತು ನಮ್ಮ ಉತ್ತರ ಕನ್ನಡದ ಪ್ರಮುಖ ನಾಯಕ ಅವ್ರು ನಾಳೆ ಬಿಟ್ಟಿರ್ತಾರೆ. ಇಂತ ಅಸಹ್ಯ ರಾಜಕಾರಣ ಮಾಡಬಾರ್ದು. ರಾಜಕೀಯ ಬಿಟ್ಟು ಬಯ ಹೋಗ್ರಿ. ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.